ರಾಜ್ಯ ಸರ್ಕಾರಗಳು ಇಲ್ಲಿಯವರೆಗೂ ಬೆಳಗಾವಿ ಅಧಿವೇಶನದಲ್ಲಿ ನಡೆದ ಚರ್ಚೆಯ ಸಮಸ್ಯೆ ಬಗೆಹರಿದಿರುವ ಬಗ್ಗೆ ಈಗಿನ ಅಧಿವೇಶನ ನಡೆಯುವ ಮುನ್ನ ಶ್ವೇತಪತ್ರ ಹೊರಡಿಸಬೇಕು ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬೆಳಗಾವಿ ಅಧಿವೇಶನದಲ್ಲಿ ಇಲ್ಲಿಯವರೆಗೂ ನಡೆದ ಅಧಿವೇಶನ ಸಮಗ್ರ ಚರ್ಚೆಯ ಸಮಸ್ಯೆ ಎಷ್ಟು ಬಗೆಹರಿಸಿದ್ದಾರೆ ಅನ್ನುವುದನ್ನು ಶ್ವೇತಪತ್ರ ಹೊರಡಿಸಿ ಅಧಿವೇಶನ ನಡೆಸಬೇಕು. ಸರ್ಕಾರ ಇದೇ ಅಧಿವೇಶನದಲ್ಲಿ ರೈತರ ಮೇಲಿನ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದರು. ರಾಜ್ಯ ಅಧ್ಯಕ್ಷ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷನಾಗಿ ಕಳೆದ 6 ದಿನಗಳಿಂದ ರಾಜ್ಯದ ಬಿದರ್ನಿಂದ ಬೆಳಗಾವಿ ತನಕ ಸುಮಾರು ಬಹುತೇಕ ಜಿಲ್ಲೆ 6-7 ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ಬಂದಿದ್ದೇನೆ. ಬರಗಾಲಕ್ಕೆ ತುತ್ತಾಗಿರತಕ್ಕಂಥ ರೈತರ ಬವಣೆಯನ್ನು ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಈ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗಾ ಬೀದರ್ ಜಿಲ್ಲೆಗಳಲ್ಲಿ ಕಳೆದ 3 ವರ್ಷಗಳಿಂದ ರೈತರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಬವಣೆಯನ್ನು ಪಡ್ತಾ ಇದ್ದಾರೆ. ಏಕೆಂದರೆ 3 ವರ್ಷಗಳ ಹಿಂದೆ ಅತಿವೃಷ್ಟಿ ಹಾನಿಯಾಯಿತು, ಮಳೆ ಹಾನಿಯಾಯಿತು, ಪ್ರವಾಹ ಹಾನಿಯಾಯಿತು, ಸಮರ್ಪಕವಾದಂಥ ಅವರಿಗೆ ಯಾವುದೇ ನಷ್ಟ ಪರಿಹಾರ ಸಿಗಲಿಲ್ಲ. ಈಗ ಬರದ ಹಾನಿಯಾಗಿದೆ, ರಾಜ್ಯದ 223 ತಾಲೂಕಿನಲ್ಲಿ ಬರಗಾಲ ಬಂದಿದೆ. ಇಂಥ ಸನ್ನಿವೇಶದಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಒಬ್ಬರಿಗೊಬ್ಬರಿಗೆ ಕೇಸರಿ ಚಾಟವಾಡ ಆಡ್ತಾ ಇದ್ದಾರೆ. ಈ ರಾಜ್ಯ ಕೇಂದ್ರ ಸರ್ಕಾರದ ಒಂದು ಅಗಲು ವೇಷದ ನಾಟಕವನ್ನು ರೈತರು ನೋಡುವಂಥ ಪರಿಸ್ಥಿತಿ ಬಂದಿದೆ. ರೈತರ ಸಂಕಷ್ಟದ ವಿಚಾರದಲ್ಲಿ ರಾಜಕೀಯ ಚೆಲ್ಲಾಟ ಮಾಡ್ತಾ ಇದ್ದಾರೆ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂಥ ಸ್ಥಿತಿನ ನಾವು ಕಾಣ್ತಾ ಇದ್ದೀವಿ. ಅದರ ನಡುವೆ ಏನೋ ವಿಶೇಷವಾಗಿ ಬೆಳಗಾವಿನಲ್ಲಿ ಅಧಿವೇಶನ ಮಾಡ್ತೀವಿ ಅಂತೇಳಿ ದೊಂಬರಾಟ ಆಡಲಿಕ್ಕೆ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಈ ದೊಂಬರಾಟ ಇದು ಏನಾಗ್ತದೆ, ದೊಂಬರಾಟದ ಮೂಲಕ ಅಧಿವೇಶನ ಮಾಡಿದ್ರೆ ಈ ಭಾಗದ ರೈತರ ಸಮಸ್ಯೆ ಬಗೆಹರಿಯೋದಿಲ್ಲ, ಜನರ ಸಮಸ್ಯೆ ಬಗೆಹರಿಯೋದಿಲ್ಲ. ಇವರು ಎಲ್ಲ ಸಂದರ್ಭದಲ್ಲೂ ಅಧಿವೇಶನ ಮಾಡಿ ಜನಸಾಮಾನ್ಯರ ರೈತರ ಕಣ್ಣಿಗೆ ಕಾರದ ಪುಡಿ, ನಮ್ಮಲ್ಲಿ ಕಾರದ ಪುಡಿ ಅಂತಾರೆ, ನಿಮ್ಮಲ್ಲಿ ಏನಂತಾರ ಗೊತ್ತಿಲ್ಲ, ಕಣ್ಣ ರೈತರ ಜನಸಾಮಾನ್ಯರ ಕಣ್ಣಿಗೆ ಮಣ್ಣೆರಚುವಂಥ, ಇದು ಕಾರದ ಪುಡಿಯನ್ನು ಎರಚುವಂಥ ಕೆಲಸವನ್ನು ಮಾಡಿ ಹೋಗ್ತಾ ಇದ್ದಾರೆ. ಇದರಿಂದ ಯಾವುದೇ ಒಂದು ಸಾಧನೆ ಆಗ್ತಾ ಇಲ್ಲ. ಸರ್ಕಾರಕ್ಕೆ ನೈತಿಕವಾಗಿ ಏನಾದರೂ ನಾನು ಇಲ್ಲಿ ಮಾಡಿರ್ತಕ್ಕಂಥ ಅಧಿವೇಶನದಿಂದ ಭಾಳಷ್ಟು ಅನುಕೂಲ ಮಾಡಿದ್ದೀವಿ ಅಂತಿದ್ದರೆ ಶ್ವೇತಪತ್ರ ಓಡಿಸಿ, 6-7 ವರ್ಷಗಳಿಂದ ವಿಧಾನಮಂಡಲ ಅಧಿವೇಶನ ಮಾಡ್ತಾ ಇದ್ದೀರಿ ಬೆಳಗಾವಿಯಲ್ಲಿ, ಇಲ್ಲಿಂದ ಆಗಿರ್ತಕ್ಕಂಥ ಅಧಿವೇಶನದಿಂದ ಆಗಿರ್ತಕ್ಕಂಥ ಈ ಭಾಗದ ಜನರಿಗೆ ರೈತರಿಗೆ ಮಾಡಿರ್ತಕ್ಕಂಥ ಸಾಧನೆಗಳು ಏನಾಗಿಲ್ಲ, ಏನು ಮಾಡಿದ್ದೀವಿ ಅಂತ ಅಧಿವೇಶನಕ್ಕೂ ಮೊದಲು ಒಂದು ಶ್ವೇತಪತ್ರ ಓಡಿಸ್ಬಿಟ್ರೆ ನಿಜವಾಗ್ಲೂ ಕೂಡ ಸಾರ್ಥಕತೆ ಆಗ್ತದೆ. ಆಗ ಇವರು ಆಡದಂತೂ ನಾಟಕ ಅಲ್ಲ, ನಿಜವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಅದಕ್ಕೋಸ್ಕರ ನಾವು ಹಗಲು ವೇಷದ ನಾಟಕ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಒಂದು ಬರಗಾಲ ಸಂಪೂರ್ಣವಾಗಿ ಬರಗಾಲ ಆಗಿದೆ, ಇಡೀ ಭೀಕರವಾದ ಕ್ಷಾಮ, 50% ಎಲ್ಲ ಬೆಳೆಗಳು ನಾಶ ಆಗಿದೆ. ಕಬ್ಬಿನ ಬೆಳೆ 50% ಕಡಿಮೆ ಆಗಿದೆ, ಹತ್ತಿ ಬೆಳೆ ಕಡಿಮೆ ಆಗಿದೆ, ಜೋಳ ಇಲ್ಲ, ತೊಗರಿ ಇಲ್ಲ, ಬಹುತೇಕ ಎಲ್ಲ ಬೆಳೆಗಳು 50%ಗಿಂತ ಹೆಚ್ಚು ನಾಶ ಆಗಿದೆ. ಕೆಲವೊಂದು ಕಡೆ ಬೆಳೆ ಹಾಕಿರೋದು ಕೈಗೆ ಸಿಕ್ಕಿಲ್ಲ ರೈತರಿಗೆ. ಇಷ್ಟೆಲ್ಲ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಅಂತಿಮವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ, ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ಯಾಕೆ ಅಂತೇಳಿದ್ರೆ ರೈತರು ನಿಮ್ಮ ಸಾಲ ತಗೊಂಡು ಭೂಮಿಗೆ ಹಾಕಿದ್ದೀವಿ, ಬೆಳೆ ಬೆಳಿಲಿಕ್ಕೆ ಹಾಕಿದ್ದೀವಿ, 3 ವರ್ಷದಿಂದ ಬರಗಾಲ ಅತಿವೃಷ್ಟಿ ಪ್ರವಾಹನೆ ಅನುಭವಿಸಿದ್ದೀವಿ, ನಾವು ಹಣ ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ನೀವು ಈ ಉದ್ಯಮಿಗಳಿಗೆ ಕೈಗಾರಿಕೆಗಳಿಗೆ 12-13 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಅಂತೇಳಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡಿದ್ದೀರಿ, ರೈತರ ಸಾಲ ಯಾಕೆ ಮನ್ನಾ ಮಾಡೋಕ್ಕಾಗ್ತಲ್ಲ? ಅದರಿಂದ ಈ ವಿಚಾರದ ಬಗ್ಗೆ ರೈತರನ್ನ ಜನಸಾಮಾನ್ಯರನ್ನ ಜಾಗೃತಿ ಮಾಡಲಿಕ್ಕಾಗಿ ಪ್ರವಾಸ ಮಾಡಿದ್ದೀವಿ. ಕೊನೆಗೆ ನಾವು ರಾಷ್ಟ್ರ ಮಟ್ಟದ ಎಲ್ಲ ರೈತ ಮುಖಂಡರು ಸೇರಿ ತೀರ್ಮಾನ ಮಾಡಿದ್ದೀವಿ, ಡಿಸೆಂಬರ್ 23 ಬೆಂಗಳೂರಿನಲ್ಲಿ ನಾವು ವಿಶ್ವ ರೈತರ ದಿನಾಚರಣೆ ಇದೆ, ಆವತ್ತೇ ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ರೈತರ ಒಂದು ರಾಷ್ಟ್ರೀಯ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ರಾಷ್ಟ್ರದ ಎಲ್ಲ ರೈತ ಮುಖಂಡರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಸಮಾವೇಶದಲ್ಲಿ ರೈತರ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ನೀವೇನಾದರೂ ಇದಕ್ಕೆ ಬಗೆಹರಿಸದೇ ಇದ್ದರೆ ನಿಮ್ಮ ಮುಂದಿನ ಚುನಾವಣೆ ನಿಮಗೆ ಮರಣ ಶಾಸನ ಬರೀತೀವಿ, ಇದು ಎಚ್ಚರಿಕೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾವು ರಾಷ್ಟ್ರ ಮಟ್ಟದ
ಅಧಿವೇಶನವನ್ನು ಬೆಂಗಳೂರಲ್ಲಿ 23ನೇ ತಾರೀಕು ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ತಿಂಗಳು 26ನೇ ತಾರೀಕು ಒರಿಸ್ಸಾದಲ್ಲಿ ಮಾಡ್ತಾ ಇದ್ದೀವಿ, 20ನೇ ತಾರೀಕು ಕೇರಳದಲ್ಲಿ ಮಾಡ್ತಾ ಇದ್ದೀವಿ, 21ನೇ ತಾರೀಕು ತಮಿಳುನಾಡಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಅಧಿವೇಶನಗಳನ್ನು ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಯನ್ನು ಒಂದು ವರ್ಷ ಹೋರಾಟ ಮಾಡಿದಂಥ ನಮ್ಮ ರೈತ ಸಂಘಟನೆಗಳು ಪ್ರಧಾನಿ ಮೋದಿಯವರು ಒಪ್ಪಿಕೊಂಡ್ರು, ನಿಮ್ಮ ಚಳವಳಿ ಕೈಬಿಡಿ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ. ಒಂದು ವರ್ಷ 3 ತಿಂಗಳಾಗಿದೆ, ಯಾವುದೇ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಅವರಿಗೆ ಜ್ಞಾನೋದಯ ಮಾಡಲಿಕ್ಕೆ ಈ ಸಮಾವೇಶದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಮುಖ್ಯವಾಗಿ ದೇಶದ 140 ಕೋಟಿ ಜನರಿಗೆ ಆಹಾರ ಬೆಳೆಕೊಡ್ತಾ ಇದ್ದೀವಿ. ತಾವೆಲ್ಲ ಭಾಳಷ್ಟು ಜನ ರೈತರು ಮಕ್ಕಳೇ ಇದ್ದೀರಿ, ರೈತರ ಕಷ್ಟ ಏನು ಅಂತ ನಿಮಗೆ ಗೊತ್ತಿದೆ, ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಏನು 4 ವರ್ಷ 2 ವರ್ಷ 6 ತಿಂಗಳು ಎಮ್ ಎಲ್ ಎ ಆದವನಿಗೆ ಮಂತ್ರಿ ಆದವನಿಗೆ ಪೆನ್ಷನ್ ಕೊಡ್ತೀರಿ, ಅವ್ರು ಸೋತೋದ್ರೆ ಅವ್ರ ಹೆಂಡತಿಗೆ ಪೆನ್ಷನ್ ಕೊಡ್ತೀರಿ, 60 ವರ್ಷ ಕೆಲಸ ಮಾಡಿದಂಥ ಸರ್ಕಾರಿ ನೌಕರರಿಗೆ ಪೆನ್ಷನ್ ಕೊಡ್ತೀರಿ, ಆದರೆ ರೈತ ಈ ದೇಶದ 140 ಕೋಟಿ ಜನರಿಗೆ ಆಹಾರ ಬೆಳ್ಕೊಡಲ್ವಾ? ರೈತರ ಶ್ರಮ ಇಲ್ವಾ? ರೈತರ ಮನೆ ಮಕ್ಕಳೆಲ್ಲ ದುಡಿಮೆ ಮಾಡ್ತಾ ಇಲ್ವಾ? ರೈತರಿಗೆ ಯಾಕೆ ನೀವು ಪೆನ್ಷನ್ ಕೊಡಬಾರ್ದು? ಇದು ನಮ್ಮ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ನಾವೇನು ಹೆಚ್ಚಾಗಿ ಕೇಳ್ತಾ ಇಲ್ಲ, ಕನಿಷ್ಠ ಒಂದು 5,000 ರೂಪಾಯಿ ರೈತರಿಗೆ ಪೆನ್ಷನ್ ಕೊಡುವಂಥ ಒಂದು ಸಿಸ್ಟಮನ್ನು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಯ ಬೆಳೀತಕ್ಕಂಥ ಕರ್ನಾಟಕದ ಮೊದಲನೇ ಜಿಲ್ಲೆ, ಸಕ್ಕರೆ ನಾಡು ಕಬ್ಬಿನ ನಾಡು ಬೆಳಗಾವಿ ಜಿಲ್ಲೆ. ಅದರಲ್ಲೇನು ಎರಡನೇ ಮಾತಿಲ್ಲ, ಸುಮಾರು 2 ಕೋಟಿ ಟನ್ನಷ್ಟು ಕಬ್ಬನ್ನು ಕಳೆದ ವರ್ಷ ಬೆಳೆದಿದ್ದರು, ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟು 2 ಕೋಟಿ ಟನ್ನ ಕಬ್ಬನ್ನು ಈ ವರ್ಷ 50%ನಷ್ಟು ಕಡಿಮೆ ಆಗಿದೆ. ಕಾರ್ಖಾನೆಗಳು ಕಬ್ಬು ಸಿಗೋದಿಲ್ಲ ಅಂತೇಳಿ ಪೈಪೋಟಿಯಿಂದ ಒಬ್ಬರ ಮೇಲೆ ಒಬ್ಬರು ಹಣವನ್ನು ಎಫ್ ಆರ್ ಪಿ ಮೇಲೆ 300 ರೂಪಾಯಿ 200 ರೂಪಾಯಿ ಜಾಸ್ತಿ ಮಾಡಿ ಖರೀದಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ನಿಜ ಅಷ್ಟು ಕೊಡ್ತಾ ಇದ್ದಾರೆ, ಆದರೆ ಯಾಕೆ ಖರೀದಿ ಮಾಡ್ತಾ ಇದ್ದಾರೆ? ಸಕ್ಕರೆ ಬೆಲೆ ಗಗನಕ್ಕೆ ಏರ್ತಾ ಇದೆ, ಎಥನಾಲ್ ಬೆಲೆ ಏರಿಕೆ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಬ್ರೆಜಿಲ್ ಭಾರತ ಎರಡೇ ದೇಶ ಈ ಪ್ರಪಂಚಕ್ಕೆ ಸಕ್ಕರೆ ಪೂರೈಕೆ ಮಾಡ್ತಕ್ಕಂಥದ್ದು. ಈ ವರ್ಷ ಸಕ್ಕರೆನ ರಫ್ತು ಮಾಡಲ್ಲ ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅಂದರೆ ಇದರ ಅರ್ಥ ಕಬ್ಬಿನ ಉತ್ಪಾದನೆ ದೇಶಾದ್ಯಂತ ಕಡಿಮೆ ಆಗಿದೆ, ನಮಗೆ ಕಷ್ಟ ಆಗ್ತಾ ಇದೆ, ಎಥನಾಲ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಈ ನಿರ್ಧಾರ ಮಾಡಿದ್ದಾರೆ. ಕಾರ್ಖಾನೆಗಳು ಕೂಡ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಮಾಡಿ ಕಬ್ಬನ್ನು 300 ರೂಪಾಯಿ 400 ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಡಿಸೆಂಬರ್ 23ರಂದು ರೈತ ದಿನಾಚರಣೆಯನ್ನು ರಾಷ್ಟ್ರೀಯ ರೈತ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ರೈತರ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತುತ್ತೇವೆ ಅಂತ ಹೇಳಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾಯ್ದೆಯ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ರೈತ ಸಂಘಟನೆಯ ಅಧಿವೇಶನದಲ್ಲಿ ಒತ್ತಾಯಿಸಲಾಗುವುದು ಅಂತ ಹೇಳಿದರು. ರಾಜ್ಯದ 6-7 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಬರಗಾಲದಿಂದ ರೈತರ ನೋವು ನೋಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ, ಅವರಿಗೆ ಸರ್ಕಾರದಿಂದ ಸಮರ್ಪಕವಾಗಿ ಪರಿಹಾರ ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.